Seetha Vallabha, Seetha Vallabha. Alla, idu iga appale madam ge enadru hechu kadme agidre yen martidru? Madam room bittu ellugo hoga agila anta helidini. Adru on churu kere illa. ಅಲ್ಲ ಇಲ್ಲೇ ಬರ್ತೀಯಾರೆ ಬನ್ನಿ ಇದೇ ರೂಮಲ್ಲಿದ್ದಾರೆ ಅಂತಲ್ವಾ ಲಕ್ಷ್ಮಿ ಹೇಳಿದ್ದು ಎಲ್ಲೋದ್ರೆ ಇವರು ಕಾಣಿಸ್ತಾನೆ ಇಲ್ಲ ಬೇಗ ಹೊರಟ್ಬಿಟ್ಟೆ ನೋಡೋಕ್ಕಾಗ್ಲಿಲ್ಲ ಇವತ್ತಾದರೂ ನೋಡೋಣ ಅಂತ ಬಂದರೆ ಹೋದ್ರಿ ಇವರು ಯಾಕೆ ಈ ಪರಿಸ್ಥಿತಿ ಬಂತು ನಿನ್ ವಯಸ್ಸೇನು ಈ ಹಳೆ ಸೀರೆ ಉಡ್ತೀಯಾ ಅಯ್ಯೋ ನನಗಲ್ಲ ರುದ್ರಜ್ಜಿ ಆಕ್ಚುಲಿ ನಮ್ಮ ಕಾಲೇಜಲ್ಲಿ ಹಳೆ ಸೀರೆಗಳನ್ನ ಡೊನೇಟ್ ಮಾಡೋ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ ಕಾಲೇಜಾ ಯಾವ ಕಾಲೇಜು ನಿಮ್ಮ ಕಾಲೇಜ್ ಹೆಸರೇನು ನೋಡೋಣ ಕಾಲೇಜಿಗೆ ರಜಾ ಹಾಕಿ 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 ಅಲ್ಲಿರೋರು ಕೂಡ ನಿನ್ನನ್ನು ಮರ್ತೋಗಿರ್ತಾರೆ ಅಲ್ಲಿ ಯಾರ ನಿನ್ನ ಐಡೆಂಟಿಫೈ ಮಾಡ್ತಾರಾ ಏ ರಿಷಿ ಯಾಕೋ ಹಾಗಂತೀಯಾ ಹೋಗು ರಿಷಣ್ಣ ನಾನೇನು ಕಾಲೇಜಿಗೆ ಅಷ್ಟೊಂದು ಚಕ್ಕರ್ ಹಾಕಲ್ಲ ಏನೋ ಒಂದೊಂದು ಸತಿ ಹಾಕಿರ್ತೀನಿ ಅದಕ್ಕೆ ಅಷ್ಟೊಂದು ರೇಗಿಸ್ತಿದ್ಯಾ ರಿಷಿ ನಂಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಆದರೆ ಇದುವರೆಗೂ ನೀನು ಕರ್ಕೊಂಡೇ ಹೋಗಿಲ್ಲ ಏನು ಶಾಪಿಂಗಾ ಬಂದು ನನ್ನ ಜೊತೆ ಹೆಲ್ಪ್ ಮಾಡು ಅವ್ನು ನಾನು ಕೇಳಿದ್ದನ್ನೇ ಇನ್ನೂ ಕೊಡ್ತಿಲ್ಲ ಇನ್ನು ನಿನಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಾ ದೀಕ್ಷಾ ಇವಳೇನೋ ಕಾಲೇಜ್ಗೆ ಹೋಗಲ್ಲ ನೀನು ಹಾಸ್ಟೆಲ್ಗೆ ಹೋಗಲ್ವಾ ಇಲ್ಲೇ ಇರ್ತೀಯಾ ಮೊದಲು ಇವಳಿಗೇನೋ ಹೆಲ್ಪ್ ಮಾಡ್ಬೇಕಂತ ಮಾಡು ಇಲ್ಲ ಅಂದ್ರೆ ನನ್ನ ತಲೆ ತಿಂತಾಳೆ ಅವೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೋಡು ಹೇಗೆ ಹೇಳ್ತಾಳೆ ಏನ್ ಬೇಕಾದ್ರೂ ಮಾಡ್ಕೋಬಹುದಂತೆ ರಿಷಿ ಕಲ್ಯಾಣಿ ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ ಇನ್ನೂ ಬಂದಿಲ್ವಾ ಆಗ್ಲೇ ಬರ್ಬೇಕಾಗಿತ್ತಲ್ವಾ ಒಂದ್ ನಿಮಿಷ ಅಮ್ಮ ಅವ್ರು ಎಲ್ಲಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡ್ತೀನಿ ಅಮ್ಮ ಏನ್ ಸ್ಪೆಷಲ್ ಏನೋ ಪ್ರಿಪೇರ್ ಮಾಡ್ತಿರೋ ಹಾಗಿದೆ ಇವತ್ತು ಶಿವರಾತ್ರಿ ಅಲ್ವಾ ಮನೆಯವರೆಲ್ಲರೂ ಸೇರ್ಕೊಂಡು ಶಿವನ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಪ್ಪ ಬೇರೆ ಮನ್ಸಿಗೇನೋ ನೆಮ್ಮದಿ ಇಲ್ಲ ಕಿರಿಕಿರಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಎಲ್ಲರೂ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ರು ಹೋಗಿ ರೆಡಿ ಆಗಿ ದೀಕ್ಷಾ ಅರ್ಥ ಆಯ್ತಾ ಹೋಗ್ತಿರೋದು ಟೆಂಪಲ್ಗೆ ಅಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಾಕೊಂಡ್ ಬರ್ಬೇಡ ಆಯ್ತಾ ಏಯ್ ನಾನ್ ಯಾಕೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡ್ಲಿ ಹೋಗಲೆ ಇವತ್ ಹೇಗೋ ತಪ್ಪಿಸ್ಕೊಂಡ್ವಿ ಆದ್ರೆ ಮಾಲವ್ರ ಕೈಲೇನಾದ್ರೂ ಸಿಕ್ಕಾಕೊಂಡಿದ್ರೆ ಕತೆ ಅಷ್ಟೇ ಅದಾಗತ್ತೆ ಇದಾಗತ್ತೆ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಆಗಲ್ಲ ಮೈತ್ರಿ ಏನಾಗಲ್ಲ ಹೇಗೋ ತಪ್ಪಿಸ್ಕೊಂಡಿಲ್ವಾ ಅಂದಾಗೆ ಅಮ್ಮ ಕಾಲ್ ಮಾಡಿದ್ರು ನಾ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ ಶಿವರಾತ್ರಿ ಪೂಜೆ ಇದೆಯಂತೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ
ರಾತ್ರಿಯೆಲ್ಲ ಜಾಗರಣೆ ಮಾಡಿ ಉಪವಾಸ ಮಾಡೋ ಪ್ಲಾನ್ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ರೀ, ನಾನು ಯಾವತ್ತಾದರೂ ದೇವಸ್ಥಾನಕ್ಕೆ ಹೋಗಿರೋದನ್ನು ನೀವು ನೋಡಿದ್ದೀರಾ? ನಾನು ಅವ್ರು ಹೇಳಿದ್ದನ್ನು ನಿಮಗೆ ಹೇಳಿದೆ ಅಷ್ಟೇ. ಆರ್ಯ, ಅತ್ತೆ ಅಷ್ಟಲ್ಲದೆ ಫೋನ್ ಮಾಡಿ ಹೇಳಿರೋದು ಯಾಕೆ? ಇಲ್ಲಿ ದೇವಕ್ಕೆ ಅಮ್ಮಂಗೆ ಬೇರೆ ಹುಷಾರಿಲ್ಲ. ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಏನು ತಪ್ಪು? ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೇದಾಗಲಿ ಅಂತ ಒಂದ್ಸರಿ ಬೇಡ್ಕೊಂಡ್ಬರ್ಬೋದಲ್ವಾ? ಸೊ ಇವಾಗ ನೀವು ಮತ್ತೆ ನನ್ನನ್ನು ಹೊರಗಡೆ ಕಳಿಸೋ ಪ್ಲಾನಲ್ಲಿದ್ದೀರಾ? ಛೇ, ಹಾಗೆಲ್ಲ ಮಾತಾಡಬಾರ್ದು. ಒಳ್ಳೆ ಮನಸ್ಸಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ಬನ್ನಿ. ಹೋಗಿ. ನನ್ನ ಕತೆ ಬಿಡಿ ಮೈಥಿಲಿ, ನೀವು ಹೋಗಿ ಮಲ್ಕೊಳ್ಳಿ. ಹೇಳ್ತಾ ಏನಲ್ವಾ, ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಲಕ್ಷ್ಮಿ, ಸ್ವಾತಿ, ಇದೇನಿದು? ನಾನು ಯಾವಾಗ ಬಂದರೂ ಯಾರೂ ಇರೋದೇ ಇಲ್ಲ. ಎಲ್ಲಿಗೆ ಹೋಗಿದಾರೆಲ್ಲ? ಈ ರಾಮಸೀತೆ ಎಲ್ಲಿಗೆ ಹೋದ್ರು? ನಾನು ಬಂದಾಗೆಲ್ಲ ಅವ್ರು ಕಾಣಿಸೋದೇ ಇಲ್ವಲ್ಲ. ಹೀಗೆ ಇವ್ರ ಮುಂದೆ ಎಷ್ಟಂತ ಕದ್ದು ಮುಚ್ಚಿ ಓಡಾಡೋದು? ನಾವಿಲ್ಲಿಗೆ ಬಂದು 2 ದಿನ ಆಯ್ತು, ಇನ್ನೂ ಅವ್ರ ಮುಂದೆ ಕದ್ದು ಮುಚ್ಚಿ ಓಡಾಡೋಕ್ಕಾಗತ್ತಾ? ಮೇಮ್ ಸಾಬ್, ನಮಸ್ಕಾರ. ಮೇಮ್ ಸಾಬ್, ಹಮ್ ರಾಮ್ ಮೇಮ್ ಸಾಬ್, ಜೋಧ್ಪುರ್ ಸೇ ಆಯೇ. ಮೊಟ್ಟೆ ಅಂಕಲ್ ಇಲ್ಲ? ಹಾ, ನಂಜಪ್ಪ ಅಂಕಲ್, ಉನ್ಕಾ ಬಾಂಜಾ. ಇದೇನಿದು? ನಾನು ಯಾವಾಗ ಬಂದರೂ ನೀವು ಯಾರೂ ಇರೋದೇ ಇಲ್ಲ. ಎಲ್ಲಿಗೆ ಹೋಗಿರ್ತೀರಾ? ರೂಮಲ್ಲೂ ಮೇಡಮ್ ಒಬ್ಬರೇ ಮಲಗಿದ್ದಾರೆ, ಅಲ್ಲೂ ಯಾರೂ ಇಲ್ಲ. ನೀವೇನು ಕೆಲಸ ಮಾಡಕ್ಕೆ ಬಂದಿದ್ದೀರಾ ಅಥವಾ ಇನ್ನೇನು ಮಾಡಕ್ಕೆ ಬಂದಿದ್ದೀರಾ? ನಿನ್ನ ಹೆಂಡತಿ ಎಲ್ಲಿ? ಬರೀ ಬೀವಿ, ಅದು ಸಫಾಯಿ ಮಾಡ್ತಿದ್ದಾರೆ ಮ್ಯಾಮ್. ಆರ್ಯ, ಏನ್ ಹೇಳ್ದೆ ನೀನು? ಆರ್ಯ ಅಂದೆ ಅಲ್ವಾ? ಇಲ್ಲ ಇಲ್ಲ, ಅರೆ ಜಿ, ಸುನಿ ಜಿ ಅಂತ ಹೇಳೋಳಿದ್ದೆ. ಅಷ್ಟಲ್ಲಿ ನಿಮ್ಮನ್ನು ನೋಡಿದ್ನಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆಪ್ ಕೈಸೆ ಹೇ ಜಿ? ಹಾಂ ಹಾಂ, ನಾನು ಚೆನ್ನಾಗಿದ್ದೀನಿ. ಈಗ ತಾನೇ ನಿನ್ನ ಗಂಡನ ಜೊತೆ ಮಾತಾಡ್ತಿದ್ದೆ. ಯಾರು ನೀವು? ಈ ಥರ ಡ್ರೆಸ್ ಮಾಡ್ಕೊಂಡಿದ್ದೀರಾ? ನೀನು ಬೇರೆ ಮುಖ ಮುಚ್ಕೊಂಡಿದ್ಯಾ? ನಿಮ್ಮ ಮಾತಿಗೂ ನಿಮ್ಮ ಡ್ರೆಸ್ಗೂ ಸಂಬಂಧನೇ ಇಲ್ಲ. ಕನ್ನಡ ಬೇರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ? ಅರೆ ಮ್ಯಾಮ್ ಸಾಹಬ್, ನಾವು ಬಹುತ್ ಸಾಲ್ಸೆ ಇದರಿ ಛೇ ಮ್ಯಾಮ್ ಸಾಹಬ್, ಅಂದರೆ ಕನ್ನಡನೂ ನಮ್ಮ ಭಾಷೆನೇ, ಕನ್ನಡ ಬರುತ್ತೆ ನಮಗೆ. ಮಧ್ಯೆ ಮಧ್ಯೆ ಹಿಂದಿ ಬಂದ್ಬಿಡುತ್ತಲ್ಲ. ಅದು ಸರಿ, ನಿನ್ನ ಹೆಂಡತಿ ಯಾಕೆ ಮುಖ ಮುಚ್ಕೊಂಡಿದ್ದಾಳೆ? ಇಲ್ಲಿ ನಿನ್ನ ಬಿಟ್ಟರೆ ಇನ್ನು ಯಾರೂ ಇಲ್ಲ ಅಲ್ವಾ? ನಾನು ಮುಖ ತೋರಿಸ್ಬೋದಲ್ಲ. ಇಲ್ಲ ಇಲ್ಲ, ಇದು ನಮ್ಮ ಕಡೆ ಸಂಪ್ರದಾಯ, ನಾವು ಯಾರಿಗೂ ಮುಖ ತೋರಿಸೋ ಹಾಗಿಲ್ಲ. ಆಯ್ತಮ್ಮ, ನಿಮ್ಮ ಸಂಪ್ರದಾಯದ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಇದೆಲ್ಲೂ ನಾನು ಕೇಳೇ ಇಲ್ಲ. ನೀನು ಯಾರು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಬೇರೆ ಗಂಡಸರಿಗೆ ಮುಖ ತೋರಿಸ್ಬಾರ್ದು ಅಂತ ಕೇಳಿದ್ದೀನಿ, ಆದರೆ ಇದೇನು, ಬೇರೆ ಹೆಂಗಸ್ರಿಗೂ ಮುಖ ತೋರಿಸೋ ಹಾಗಿಲ್ವಾ? ಪರವಾಗಿಲ್ಲ, ನಾನು ನಿನ್ನ ಮುಖ ನೋಡಬೇಕು. ನನಗೆ ನಿನ್ನ ಮುಖ ತೋರಿಸು.